Hi, hello, namaskara, ellarigu, welcome back to another vlog. So, ivattina vlog bandi ivattu Friday agirudrinda nanu Ambalpady Temple ge hogta idini. Alli idondu video nanu nimge share maartidini. Video ishta adalli like maadi hage yarella nan channel hosat nortidira please subscribe aagi. So, innu alli hodmele ee video start maartene. ನಾನು ಇವಾಗ ಟೆಂಪಲ್ಗೆ ಬಂದು ಮುಟ್ಟಿದ್ದೇನೆ. ಇವತ್ತು ಏಕಾದಶಿ ಆಗಿರೋದ್ರಿಂದ ಆಲ್ಮೋಸ್ಟ್ ತುಂಬಾ ಜನ ದೇವರ ದರ್ಶನ ಮಾಡಿ ಹೋಗ್ತಾ ಇದ್ರು. ಸೊ ನಾವು ಟೆಂಪಲ್ಗೆ ಎಂಟರ್ ಆಗುವ ಮುಂಚೆ ನಮ್ಮ ಲೆಫ್ಟ್ ಸೈಡಲ್ಲಿ ಇರುವ ಕೌಂಟ್ರಲ್ಲಿ ನೀವೇನಾದರೂ ಕುಂಕುಮ ಅರ್ಚನೆ, ಹೂವಿನ ಪೂಜೆ ಮತ್ತು ಏನಾದರೂ ಸೇವೆ ಕೊಡೋದಾದರೆ ಇಲ್ಲಿ ಚೀಟಿ ಮಾಡಿ ಒಳಗೆ ಹೋಗಬೇಕು. ಇನ್ನು 12 ಗಂಟೆಗೆ ಮಹಾಪೂಜೆ ನಡೆಯುತ್ತೆ. ನಾರ್ಮಲ್ ಫ್ರೈಡೇ ಮತ್ತು ಏಕಾದಶಿ ಕಂಪೇರ್ ಮಾಡಿದರೆ ನನಗೇನು ಅಷ್ಟೊಂದು ವ್ಯತ್ಯಾಸ ಗೊತ್ತಾಗಲಿಲ್ಲ, ಯಾಕಂದರೆ ಭಕ್ತರು ಬರ್ತಾನೆ ಇದ್ರು ದೇವರ ದರ್ಶನಕ್ಕೆ. ಸೊ ಇನ್ನು ಅನ್ನಪ್ರಸಾದದ ಬಗ್ಗೆ ಹೇಳೋದಾದರೆ, ನಾರ್ಮಲಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲೆಲ್ಲ ಏಕಾದಶಿ ದಿನ ಅನ್ನಪ್ರಸಾದ ನೀಡುವುದಿಲ್ಲ, ಬಟ್ ಅಂಬಲ್ಪಾಡಿಯಲ್ಲಿ ಹಾಗಲ್ಲ. ಇಲ್ಲಿ ಸ್ಪೆಷಲಾಗಿ ಏಕಾದಶಿಗೆ ಅನ್ನಪ್ರಸಾದ ನೀಡ್ತಾರೆ. ಏಕಾದಶಿಯ ಸ್ಪೆಷಲಾಗಿ ಅಂಬಲ್ಪಾಡಿಯಲ್ಲಿ ಚಟ್ನಿ, ಅನ್ನದ ಬದಲಿಗೆ ಅವಲಕ್ಕಿ, ಹಾಗೆಯೇ ಸಿಹಿ ಕುಂಬಳಕಾಯಿ ಸಾರು. ನಿಜಕ್ಕೂ ಹೇಳಬೇಕಂತ ಹೇಳಿದರೆ ನಾನು ಈ ಕಾಂಬಿನೇಷನಲ್ಲಿ ಮೊದಲ ಬಾರಿಗೆ ತಿಂದದ್ದು, ನಿಜಕ್ಕೂ ತುಂಬಾ ಸರಿಯಾಗಿತ್ತು. ಇನ್ನೊಂದು ಕೌಂಟ್ರಲ್ಲಿ ಪಾಯಸ ಕೂಡ ಇರುತ್ತೆ. ಮಲಾಗಿ ಫ್ರೈಡೇ ಅಂಬಲ್ಪಾಡಿ ಅನ್ನಪ್ರಸಾದದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದರೆ, ಫಸ್ಟ್ ಸ್ವೀಟ್, ನೆಕ್ಸ್ಟ್ ಚಟ್ನಿ, ಪಲ್ಯ. ಪಲ್ಯ ಅಂತ ಹೇಳುವಾಗ ಯೂಶ್ವಲಾಗಿ ಇರೋದು ಸ್ವರ್ಣಗಡ್ಡೆ ಪಲ್ಯ, ಅದು ನನ್ನ ಫೇವ್ರೇಟ್. ನೆಕ್ಸ್ಟ್ ಅನ್ನ ಸಾರು. ಈ ಸಾರಿನ ಬಗ್ಗೆ ಒಂದು ಹೇಳಲೇಬೇಕು, ಇದರ ಪರಿಮಳ, ಇದರ ರುಚಿ ಬರೆ ವಾವ್ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಹಾಗೇ ಇನ್ನೊಂದು ಕೌಂಟ್ರಲ್ಲಿ ಪಾಯಸ ಕೂಡ ಇರುತ್ತೆ. ಆಗಿ ಇನ್ನೊಂದು ಸ್ವೀಟ್ ಅಂದರೆ ಶೀರಾ, ಅದರೊಟ್ಟಿಗೆ ಮಿಕ್ಸರ್ ಕೂಡ ಇರುತ್ತೆ. ಸೀರದ್ದು ಸಿಹಿ ಕೂಡ, ಮಿಕ್ಸರ್ ಇದು ಖಾರದೊಟ್ಟಿಗೆ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ. ನಿಮಗೆ ಒಳಗೆ ಕೂತು ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಹೊರಗೆ ಎಲ್ಲೂ ಬಂದು ಆರಾಮಸೆಯಿಂದ ಊಟ ಮಾಡ್ಬೋದು. ಅದರಲ್ಲೂ ಅಂಬಲ್ಪಾಡಿ ದೇವಸ್ಥಾನವು ಕ್ಲೀನ್ನೆಸ್, ಟೇಸ್ಟಿ ಅಷ್ಟು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೇನೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್, ಟೇಕ್ ಕೇರ್.